ಇದೊಂದು ಬ್ರೇಕಿಂಗ್ ನ್ಯೂಸ್ ಇದೆ. ಈಗಾಗಲೇ ಹೈಕೋರ್ಟ್ನ ಆದೇಶದ ಹಾಗೆ, ಮಧ್ಯಂತರ ತೀರ್ಪಿನ ಹಾಗೆ, ಆದೇಶದ ಹಾಗೆ ಹಿಜಾಬ್ ವಿವಾದಕ್ಕೆ ಒಂದು ತಾತ್ಕಾಲಿಕವಾದಂಥ ವಿರಾಮವನ್ನು ಇಡಲಾಗಿತ್ತು. ಆದರೆ ಗುಡಿಬಂಡೆ ತಾಲೂಕಿನಲ್ಲಿ ಇವತ್ತು ಪ್ರೌಢಶಾಲೆಗಳು ಆರಂಭಗೊಂಡಿದ್ದಾವೆ. ಯಾವುದೇ ಧಾರ್ಮಿಕ ಬಟ್ಟೆಯನ್ನು ಧರಿಸುವ ಹಾಗಿಲ್ಲ ಅಂತ ಕೋರ್ಟ್ ಆದೇಶದ ನಡುವೆಯೂ ಇವತ್ತು ವಿದ್ಯಾರ್ಥಿನಿಯರನ್ನು ಶಾಲೆಗೆ ಶಿಕ್ಷಕರು ಬರಮಾಡಿಕೊಂಡಿದ್ದಾರೆ. ಇದರ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ, ನೋಡೋಣ. ಉಡುಪಿಯಲ್ಲಿ ಆರಂಭವಾದಂತಹ ಹಿಜಾಬ್ ವಿವಾದ ಇಡೀ ದೇಶದಲ್ಲೇ ಸದ್ದು ಮಾಡಿದ್ದಂತಹ ಒಂದು ವಿವಾದವಾಗಿತ್ತು. ಇದಕ್ಕೆ ಆ ರಾಜ್ಯ ಹೈಕೋರ್ಟ್ ಕೂಡ ಒಂದು ಮಧ್ಯಂತರ ಆದೇಶವನ್ನು ಕೊಟ್ಟಿತ್ತು. ಇವತ್ತು ಸಂಪೂರ್ಣವಾದಂತಹ ಆದೇಶ ಹೊರಬೀಳಲಿದೆ ಮಧ್ಯಾಹ್ನ 2:30. ಸೊ ಇಡೀ ದೇಶ ಇದರ ಕಡೆ ಚಿತ್ತವನ್ನು ಹರಿಸಿದೆ. ಇದರ ಮಧ್ಯೆ ಇವತ್ತಿನಿಂದ ಶಾಲೆಗಳು ಆರಂಭವಾಗಿದ್ದಾವೆ. 9 ಮತ್ತು 10ನೇ ತರಗತಿ ಇವತ್ತು ರಾಜ್ಯಾದ್ಯಂತ ಆರಂಭವಾಗ್ತಾ ಇದ್ದಾವೆ, ಅಂದರೆ ಪುನರಾರಂಭ ಆಗ್ತಾ ಇದ್ದಾವೆ. ಈ ಹಿಜಾಬ್ ವಿವಾದದಿಂದ ಕೆಲವು ಕಡೆ ರಜೆಯನ್ನು ನೀಡಲಾಗಿತ್ತು. ಯಾವುದೇ ಧಾರ್ಮಿಕ ಬಟ್ಟೆಗಳನ್ನು ಧರಿಸೋ ಹಾಗಿಲ್ಲ, ಸಮವಸ್ತ್ರವನ್ನು ಹೊರತುಪಡಿಸಿ ಯಾವುದೇ ಬೇರೆಯ ಬಟ್ಟೆಗಳನ್ನು ಧರಿಸೋ ಹಾಗಿಲ್ಲ ಅನ್ನುವಂಥದ್ದು. ಸೊ ಗುಡಿಬಂಡೆ ತಾಲೂಕಿನಲ್ಲಿ ಹಿಜಾಬ್ ವಸ್ತ್ರಗಳನ್ನು ತೆಗೆಸಿ ಶಾಲೆಯ ಒಳಗೆ ವಿದ್ಯಾರ್ಥಿಗಳನ್ನು ಶಿಕ್ಷಕರು ಕಳಿಸಿದ್ದಾರೆ. ಅಂದರೆ ರಾಜ್ಯಾದ್ಯಂತ ಇವತ್ತು ಕೂಡ ಚಿಕ್ಕೋಡಿಯ ಅನೇಕ ಭಾಗ ಆಗಬಹುದು, ಬೆಳಗಾವಿ ಅನೇಕ ಭಾಗ ಆಗಬಹುದು, ಕೊಪ್ಪಳದಲ್ಲಾಗಬಹುದು, ಎಲ್ಲ ಕಡೆಯೂ ಕೂಡ ಹಿಜಾಬ್ ಧರಿಸಿ ಶಾಲೆಗೆ ಆಗಮಿಸಿದ್ದಾರೆ ವಿದ್ಯಾರ್ಥಿನಿಯರು. ಈ ದೃಶ್ಯಗಳನ್ನು ನೀವೀಗ ನೋಡ್ತಾ ಇದ್ದೀರಿ. ಇದು ಗುಡಿಬಂಡೆಯ ಪ್ರೌಢಶಾಲೆ ಮುಖ್ಯ ದ್ವಾರದ ಬಳಿಯೇ ನಿಂತ್ಕೊಂಡ್ಬಿಟ್ಟಿದ್ದಾರೆ ಇವತ್ತು ಬೆಳಗ್ಗೆ ಟೀಚರ್ಸು. ಯಾರು ಹಿಜಾಬನ್ನು ಹಾಕ್ಕೊಂಡು ಬರ್ತಾರೆ, ಸರ್ಕಾರದ ಆದೇಶ ಇದೆ, ಅದನ್ನು ತೆಗೆದು ರಿಮೂವ್ ಮಾಡಿ ನೀವು ಕ್ಲಾಸ್ ಒಳಗಡೆ ಹೋಗಬೇಕು ಅಂತ ಶಿಕ್ಷಕರು ತಿಳಿಸಿದ್ದಾರೆ. ಸೊ ಪೊಲೀಸರು ಕೂಡ ಗಸ್ತು ಬಂದಿರುವಂಥದ್ದನ್ನು ಗಮನಿಸ್ಬೋದು. ಕರ್ನಾಟಕ ಪಬ್ಲಿಕ್ ಸ್ಕೂಲ್, ಕರ್ನಾಟಕ ಸರ್ಕಾರದ ಪಬ್ಲಿಕ್ ಶಾಲೆ. ಸೊ ಇಲ್ಲಿ ವಿದ್ಯಾರ್ಥಿನಿಯರು, ಮುಸ್ಲಿಂ ವಿದ್ಯಾರ್ಥಿನಿಯರು ಹಿಜಾಬನ್ನು ಧರಿಸಿ ಶಾಲೆಗೆ ಬಂದಿದ್ದರು. ಯಾವುದೇ ಅಹಿತಕರ ಘಟನೆ ನಡೆಯದ ಹಾಗೆ ಪೊಲೀಸ್ ಬಂದೋಬಸ್ತನ್ನು ಕೂಡ ಮಾಡಲಾಗಿದೆ. ಶಾಲೆಯ ಮುಂದೆ ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ. ಸೊ ಇವತ್ತಿನಿಂದ ಕೆಲವು ಕಡೆ ಪ್ರಿಪ್ರೇಟರಿ ಎಕ್ಸಾಮು, ಪ್ರಿಪ್ರೇಟರಿ ಪರೀಕ್ಷೆ, ಪೂರ್ವ ಸಿದ್ಧತಾ ಪರೀಕ್ಷೆ ಏನಿರುತ್ತೆ 10ನೇ ತರಗತಿ ಮಕ್ಕಳಿಗೆ ಇವತ್ತಿಂದ ಆರಂಭ ಆಗ್ತಾ ಇದೆ. ಆದರೆ ಇದರ ಮಧ್ಯೆ ಹಿಜಾಬ್ ವಿವಾದ ಇನ್ನೂ ಕೂಡ ಮುಗಿದೇ ಇಲ್ಲ, ಇನ್ನೂ ಪೂರ್ಣ ವಿರಾಮ ಸಿಕ್ಕಿಲ್ಲ. ಇದಕ್ಕೆ ಶಿಕ್ಷಕರ ಸಲಹೆಯಂತೆ ಹಿಜಾಬ್ ತೆಗೆಯಲಿಕ್ಕೆ ತಮ್ಮ ಮಕ್ಕಳಿಗೆ ತಿಳಿಸಿ ಅಂತ ಪೋಷಕರಿಗೆ ಮನವಿ ಮಾಡಿಕೊಂಡ ಮೇಲೆ ಪೋಷಕರು ಕೂಡ ಸ್ಪಂದಿಸಿದ್ದಾರೆ. ಸೊ ಇದು ಪಾಸಿಟಿವ್ನೆಸ್ ಅಂತ ಹೇಳೋದು. ಶಾಲೆಗೆ ಬರುವಂತಹ ಮಕ್ಕಳಲ್ಲಿ ಧರ್ಮದ ಅಮಲನ್ನು ಈಗ ಹತ್ತುವಂಥದ್ದು ಬೇಡ, ಅದು ಯಾವಾಗಲೂ ಇದ್ದೇ ಇರುತ್ತೆ. ಧರ್ಮವನ್ನು ಯಾರೂ ಕೂಡ ಕಡೆಗಾಣಿಸೋದಕ್ಕೆ ಸಾಧ್ಯ ಇಲ್ಲ. ಆದರೆ ವಿವಾದವನ್ನು ಕೇಂದ್ರೀಕೃತವನ್ನಾಗಿ ಅದನ್ನು ಹಬ್ಬಿಸಬೇಕು ಅನ್ನುವಂಥದ್ದಾಗಲಿ, ಅದು ಕೇಸರಿ ಶಾಲಾ ಆಗಲಿ ಅಥವಾ ಹಿಜಾಬ್ ಆಗಲಿ, ಇದು ಸದ್ಯದ ಮಟ್ಟಿಗೆ ವಿದ್ಯಾರ್ಥಿಗಳಿಗೆ ಮಾನ್ಯ ಅಲ್ಲ. ಅದು ವಿದ್ಯಾರ್ಥಿಗಳಿಗೆ ಅದು ಬೇಕಾಗಿಲ್ಲ, ಆ ಒಂದು ವಿಷಪ್ರಾಶನ ಆಗಬೇಕಾಗಿಲ್ಲ. ಧರ್ಮ ಅನ್ನುವಂಥದ್ದು ಯಾವತ್ತಿಗೂ ಪಾಲನೆಯಾಗಬೇಕು, ಭಕ್ತಿಯಿಂದ ಪಾಲನೆಯಾಗಬೇಕು. ಅದಕ್ಕೆ ಅದರದ್ದೇ ಆದಂತಹ ಸಾಮರ್ಥ್ಯಗಳಿದ್ದಾವೆ. ಸೊ ಅದನ್ನು ಬೇರೆ ಕಡೆ ಇಟ್ಟು, ಪಕ್ಕಕ್ಕಿಟ್ಟು, ಶಾಲೆಗಳಲ್ಲಿ ನಾವೆಲ್ಲರೂ ಒಂದೇ ಅನ್ನುವ ಹಾಗೆ ಕಲಿಯುವ ನಿಟ್ಟಿನಲ್ಲಿ ಈ ಎಲ್ಲ ಸಮವಸ್ತ್ರ ಸಂಹಿತೆಯನ್ನು ಪಾಲಿಸಬೇಕಾಗುತ್ತೆ. ಆದರೆ ಇವತ್ತು ರಾಜ್ಯದಲ್ಲಿ ಅನೇಕ ಕಡೆ ಹಿಜಾಬನ್ನು ಧರಿಸಿಕೊಂಡೇ ವಿದ್ಯಾರ್ಥಿನಿಯರು ಬಂದಿದ್ದಾರೆ. ಕೆಲವು ಕಡೆ ಅದನ್ನು ರಿಮೂವ್ ಮಾಡೋಕ್ಕೆ ಒಪ್ಪಿಲ್ಲ, ಶಾಲೆ ತರಗತಿಗಳನ್ನು ಹಾಗೆ ಬಂದಿದ್ದಾರೆ. ನೀನು ಪೊಲೀಸ್ನವ್ರನ್ನ ಬಿಟ್ಟು ಹೈಸ್ಕೂಲ್ ಮಕ್ಕಳನ್ನು ಶಾಲೆ ಕಳಿಸ್ಬೇಕು ಅನ್ನುವಂಥದ್ದಾದರೆ ಎಲ್ಲಿಗೆ ಹೋಗ್ತಾ ಇದ್ದೀವಿ ನಾವು ಅನ್ನುವಂಥ ಪ್ರಶ್ನೆಯನ್ನು ಮಾಡ್ಕೊಳ್ಬೇಕಾಗುತ್ತೆ. ದಯವಿಟ್ಟು ಪೋಷಕರು ಕೂಡ, ಅದು ಮುಸ್ಲಿಮ್ ವಿದ್ಯಾರ್ಥಿಗಳ ಪೋಷಕರಾಗಿರಬಹುದು, ಹಿಂದೂ ವಿದ್ಯಾರ್ಥಿಗಳ ಪೋಷಕರಾಗಿರಬಹುದು, ಈ ಧರ್ಮ ಭೇದ ಭಾವನೆಯನ್ನು ಮಕ್ಕಳಲ್ಲಿ ಬಿತ್ತುವಂಥದ್ದು ಬೇಡ. ನೀವಾದರೂ ಕನ್ವಿನ್ಸ್ ಮಾಡಿ, ನೀವೆಲ್ಲ ಕನ್ವಿನ್ಸ್ ಆಗಿಬಿಟ್ರೆ ಯಾವುದ ನ್ಯಾಯಾಲಯದ ತೀರ್ಪು ಆದಷ್ಟು ಸುಲಲಿತವಾಗಿ ನಮ್ಮ ಕೈಗೆ ಸಿಗುತ್ತೆ, ಅಷ್ಟೊಂದು ಕಷ್ಟಪಡೋ ಹಾಗೂ ಇಲ್ಲ. ಶಿಕ್ಷಕರ ಸಲಹೆಯಂತೆ ಹಿಜಾಬ್ ತೆಗೆಯೋದಕ್ಕೆ ತಮ್ಮ ಮಕ್ಕಳಿಗೆ ತಿಳಿಸಿ ಪೋಷಕರು ಸ್ಪಂದಿಸಿದ್ದಾರೆ. ಇದು ಒಂದು ಒಳ್ಳೆಯ ಬೆಳವಣಿಗೆ.
ಬೇರೆ ಕಡೆನೂ ಹೀಗಾಗಲೇಬೇಕು. ಹೀಗಾದರೆ ಮಾತ್ರ ನಿಮ್ಮ ಮಕ್ಕಳಿಗೆ ಭಾರತದ ಭವಿಷ್ಯ ಆಗಿರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಒಳಿತಾಗೋದಕ್ಕೆ ಸಾಧ್ಯ ಇದೆ. ಎಸ್, ನಮ್ಮ ಪ್ರತಿನಿಧಿ ಗುಡಿಬಂಡೆಯಿಂದ ರಾಜಶೇಖರ್ ಲೈನ್ನಲ್ಲಿದ್ದಾರೆ, ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ರಾಜಶೇಖರ್, ರಾಜ್ಯಾದ್ಯಂತ 9-10 ತರಗತಿಗಳು ಇವತ್ತು ವಾಪಸ್ ಆಗ್ತಾ ಇದ್ದಾರೆ ವಿದ್ಯಾರ್ಥಿಗಳು. ನೋಡಿ, ಕೊರೋನಾ ಬಂದಾಗ ಕೊಟ್ಟಂತಹ ರಜೆ, ಎರಡನೇ ಅಲೆ ಮೂರನೇ ಅಲೆ ಬಂದಾಗ ಶಿಕ್ಷಣ ಸಚಿವರು ಇದಕ್ಕೆ ಸೊಪ್ಪು ಹಾಕಲೇ ಇಲ್ಲ ಕೊರೋನಾಗೆ. ಆದರೆ ಹಿಜಬ್ ವಿವಾದಕ್ಕೆ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಕೊಡಲೇಬೇಕಾಯಿತು, ಅಂತಹ ಪರಿಸ್ಥಿತಿ ಬಂದ್ಬಿಡ್ತು ದೇಶದಲ್ಲಿ. ಸೊ ಇವತ್ತು ಏನು ಪರಿಸ್ಥಿತಿ ಇದೆ ಗುಡಿಬಂಡೆನಲ್ಲಿ? ಮುಖ್ಯವಾಗಿ ಗುಡಿಬಂಡೆಯಲ್ಲಿ ಬೆಳಗ್ಗೆ 9 ಗಂಟೆಯಿಂದ ಪೊಲೀಸ್ ಬಂದೋಬಸ್ತ್ನಲ್ಲಿ ಸುಮಾರು 16 ಪ್ರೌಢಶಾಲೆಗಳಿದೆ ತಾಲೂಕಿನಲ್ಲಿ. 16 ಪ್ರೌಢಶಾಲೆಗಳಲ್ಲೂ ಪೊಲೀಸ್ ಬಂದೋಬಸ್ತ್ ಅನ್ನ ಏರ್ಪಡಿಸಲಾಗಿದೆ. ಅದರ ಜೊತೆಯಲ್ಲಿ ಶಿಕ್ಷಕರು ಆ ಮುಖ್ಯವಾದ ಗೇಟ್ ನ ಮುಂದೆ ನಿಂತ್ಕೊಂಡು ಯಾವುದೇ ಹಿಜಾಬ್, ಸುಮಾರು ಜನ ಸ್ವಯಂ ಪ್ರೇರಿತರಾಗಿ ಹಿಜಾಬ್ ಧರಿಸ್ಕೊಂಡು ಬಂದಿರಲಿಲ್ಲ ಸರ್. ಕೆಲವರು ಬಂದಿದ್ರು, ಅವ್ರನ್ನ ಶಿಕ್ಷಕರು ತೆಗೆಸ್ಬಿಟ್ಟು ಒಳಕ್ಕೆ ಕಳಿಸಿದ್ರು. ಕೆಲವು ಉದಾಹರಣೆ ಅಂದ್ರೆ, ಅವರ ಪೋಷಕರೇ ತೆಗೆದ್ಬಿಟ್ಟು ಒಳಕ್ ಹೋಗಮ್ಮ ಅಂತ ಸ್ಕೂಲ್ ಮುಂದೆನೆ ಹೇಳ್ಬಿಟ್ಟು ತೆಗೆಸಿ ಪೋಷಕರೇ ಕಳಿಸಿದ್ರು. ಸೊ ಈಗ ಪೊಲೀಸ್ ಕೂಡ ಅಲ್ಲಿದ್ದಾರೆ. ಅಂದ್ರೆ ನೋಡಿ, ಯಾವ ರೀತಿ ಆಗ್ಬಿಡ್ತು, ಶಾಲೆಗಳಲ್ಲಿಯೂ ಕೂಡ ಪೊಲೀಸರನ್ನ ನಿಯೋಜನೆ ಮಾಡಿ ವಿದ್ಯಾರ್ಥಿಗಳನ್ನ ಬರೋದನ್ನ ಕಾಯ್ಬೇಕು ಅಂತ ಪರಿಸ್ಥಿತಿ ಆಗ್ಬಿಟ್ಟಿದೆ. ನಿಜ ಹೇಳ್ಬೇಕು ಅಂದ್ರೆ ಇಲ್ಲಿ ಏನ್ ಅಂತ ಒಂದು ಗಂಭೀರವಾದ ಸ್ಥಿತಿನ ಪಡೆದಿರ್ಲಿಲ್ಲ ಗುರುಪ್ರಸಾದ್. ಈಗ ಪೋಷಕರನ್ನ ಒಪ್ಪಿಸಿದ್ದಾರೆ, ಅಂದ್ರೆ ಪೋಷಕರು ಮಕ್ಕಳನ್ನ ಒಪ್ಪಿಸೋದಕ್ಕೆ ಸ್ಪಂದಿಸಿದ್ದಾರೆ ಅನ್ನೋದು ನಿಜ ಖುಷಿಯಾದಂತ ವಿಚಾರ. ಸೊ ಪೋಷಕರು ಒಪ್ಕೊಂಡ್ರು ಹೇಗೆ ಅದನ್ನ ಅಂತ? ಹೌದು, ಬೆಳಗ್ಗೆಯಿಂದಾನೆ ಅಲ್ಲಿ ರೋಡ್ ಇಂದ ಶಾಲೆವರೆಗೂ ಅವ್ರನ್ನ ಹಿಜಾಬ್ ಹಾಕೊಂಡೇ ಕರ್ಕೊಂಡ್ ಬಂದ್ರು. ಅವ್ರೇನೆ ಇಲ್ಲಿ ತೆಗೆದ್ಬಿಟ್ಟು ಒಳಕ್ ಹೋಗಮ್ಮ ಅಂತಾನೆ ಹೇಳಿದ್ರು. ಯಾಕೆ ಸುಮ್ನೆ ನಾವು ಇದ್ ಮಾಡ್ಕೋಬೇಕು ಅನ್ಬಿಟ್ಟು. ಬಹುಶಃ ರಾಜಶೇಖರ್, ಎಲ್ಲಾ ಪೋಷಕರಿಗೂ ಕೂಡ ಇಂಥ ಒಂದು ಯೋಚನೆ ಬಂದ್ರೆ, ಪಾಸಿಟಿವ್ ಆಗಿ ಯೋಚನೆ ಬಂದ್ರೆ ಖಂಡಿತ ಈ ವಿವಾದ ಇಲ್ಲಿಗೆ ಮುಗಿಯುತ್ತೆ ಅಂತ ಅನ್ಸುತ್ತೆ. ಹೌದು ಸರ್, ಇಲ್ಲಿ ಮೊದಲಿನಿಂದನೂ ಯಾವುದೇ ಒಂದು ಕೋಮು ವಿಷಯದಲ್ಲಿ ಜಾಸ್ತಿ ಜನ ತುಂಬಾ ಜನ ತಲೆ ಕೆಡಿಸ್ಕೊಳ್ಳೋ ಅಂತ ಪರಿಸ್ಥಿತಿಯಲ್ಲಿ ಇಲ್ಲ. ಓಕೆ, ಥ್ಯಾಂಕ್ ಯು ರಾಜಶೇಖರ್, ಥ್ಯಾಂಕ್ ಯು ಮಾಹಿತಿಗೆ. ಎಸ್, ಶಾಲೆಯ ಮುಂದೆ ಪೊಲೀಸರನ್ನ ನಿಯೋಜನೆ ಮಾಡಿ ವಿದ್ಯಾರ್ಥಿಗಳ ಬರುವಿಕೆಗಾಗಿ ಕಾಯ್ತಾ ಇದ್ರು. ಒಂದು ವಾರಗಳ ನಂತರ, 3-4 ದಿನಗಳ ನಂತರ